ನೀವು ನೋಡ್ತಾ ಇದ್ದೀರಾ ಸುವರ್ಣ ಭಾಗ್ಯಲಕ್ಷ್ಮಿ. ಏನ್ ಬಿಸಿಲು ಅದಕ್ಕೆ ಸಾಕ್ ಸಾಕಾಗಿ ಹೋಯ್ತು. ಇನ್ಮೇಲಿಂದ ಆಚೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಸಂಜೆ ಹೊತ್ತು ಹೋಗ್ಬೇಕಷ್ಟೆ. ಹೌದು ಕಣೆ, ನನಗಂತೂ ಗಂಟ್ಲು ಒಣಗೋಗ್ಬಿಡ್ತು. ಏನಾದರೂ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ. ಫ್ರಿಡ್ಜಲ್ಲಿ ಏನಾದರೂ ಜ್ಯೂಸ್ ಇದೆಯೇನೆ? ಇಲ್ಲ ಅನ್ಸುತ್ತೆ, ಅದಕ್ಕೆ ಭಟ್ರು ಬೇರೆ ಹೊರಗಡೆ ಹೋಗಿದ್ದಾರೆ. ಇದ್ದಾಳಲ್ಲ ಮನೆಯಲ್ಲಿ ಮಹಾರಾಣಿ ಭಾಗ್ಯಲಕ್ಷ್ಮಿ, ಅವಳ ಹತ್ರ ಜ್ಯೂಸ್ ಮಾಡಿಸ್ತೀನಿ ಇರು. ಭಾಗ್ಯ, ಭಾಗ್ಯಲಕ್ಷ್ಮಿ, ಭಾಗ್ಯ, ನಾ ಏನ್ ತಪ್ಪು ಮಾಡಿದೆ ಅಂತ ಪ್ರೀತಮ್ ಅವ್ರು ನನ್ ಮೇಲೆ ಅಷ್ಟು ಸಿಟ್ಟಾಗ್ಯಾರ? ಯಾಕೆ ಹಂಗ ರೇಗಾಡ್ಲಿಕತ್ತಾರ ನನ್ ಮೇಲೆ? ಛೇ, ಒಟ್ನ್ಯಾಗ ನನ್ ಕಣ್ಣೀರ್ ಮುಗಿಯಂಗೆ ಇಲ್ಲ. ನಾ ಸುಖವಾಗಿರೋ ದಿನ ಬರಂಗೆ ಇಲ್ಲ. ಒಂದಾದ್ಮೇಲೆ ಒಂದ್ ಹೊಸ ಪ್ರಾಬ್ಲಮ್ ಶುರು ಆಗ್ಲಿಕತ್ತದ. ಭಾಗ್ಯಲಕ್ಷ್ಮಿ, ಇಷ್ಟು ದೊಡ್ಡ ಮನೆ, ಮನೇಲಿ ಬೇರೆ ಯಾರು ಇಲ್ಲ, ನೀ ನೋಡಿದ್ರೆ ಬಾಗಿಲ್ ತಗೊಂಡು ಇಲ್ಲಿ ಬಂದು ಕೂತಿದೆಯಲ್ಲ, ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ ನಿನಗೆ? ಸಾರಿ ಅಮ್ಮ, ಯಾವುದೋ ಯೋಚನೆ ಬಂದು ಕೂತ್ಕೊಂಡ್ಬಿಟ್ಟೆ. ಮನಸ್ಸು ಹರಾಡ್ಕೊಂಡಿರ್ಲಿ ಅಂತ ತೋಚಿದ್ದಿಕ್ಕ ಬಿಟ್ರೆ ಎಲ್ಲ ಮರೆಯುತ್ತೆ. ಮುಂದೊಂದಿನ ನೀನು ಈ ಮನೆ ಸೊಸೆ ಅನ್ನೋದು ಮರೆತು ಯಾವನ್ ಹಿಂದನೋ ಓಡ್ ಹೋಗ್ತೀಯಾ ಅಷ್ಟೇ. ಅಮ್ಮ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸುಮ್ನೆ ನಾನು ಆಡ್ಕೋಬೇಕು ಅಂತ ಏನಾದ್ರೂ ಹೇಳ್ತಿರ್ತೀರಾ? ನನ್ ತಪ್ಪಾಯ್ತು ಅಂತ ಹೇಳಿದ್ನಲ್ಲ. ಮಾಡೋದಿಲ್ಲ ಮಾಡಿ, ತಪ್ಪಾಯ್ತು ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಭಟ್ರು ಮನೇಲಿಲ್ಲ, ನನಗ್ ಜ್ಯೂಸ್ ಬೇಕು, ಜ್ಯೂಸ್ ಮಾಡಿಕೊಡು ನಡಿ. ನೀವ್ ಹೋಗಿರಿ, ನಾ ಬರ್ತೀನಿ. ಅಯ್ಯ, ಇರ್ ನಡಿಯೇ, ನಿನಗ್ ಮಾಡೋದಕ್ ಕೆಲ್ಸ ಇಲ್ಲ, ಇಲ್ಲೇ ಕುತ್ಕೊಂಡು ಕನಸು ಕಾಣ್ತಾ ಇರ್ತೀಯ. ಬಾ, ನನಗ್ ಜ್ಯೂಸ್ ಮಾಡ್ಕೊಂಡು ನಡಿ. ಅಮ್ಮ ಪ್ಲೀಸ್, ನೀವ್ ಹೊರಡಿ, ನಾನು ಬಂದೆ ಅಂದ್ನಲ್ಲ. ಅಯ್ಯೋ ನನ್ ತಾಯಿ, ಬರೀ ಜ್ಯೂಸ್ ಮಾಡ್ಕೊಡು ಅಂದ್ರೆ ಎಷ್ಟು ನಾಟಕ ಆಡ್ತೀಯೇ. ಅಮ್ಮ ಪ್ಲೀಸ್ ಸುಮ್ನೆ ಇರಿ, ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೀನಿ. ನಂಗೆ ಸಿಟ್ಟು ಬರೋ ಹಾಗೆ ಮಾಡಬೇಡಿ ನೀವು. ನನ್ನ ರೂಮಿಂದ ದಯವಿಟ್ಟು ಹೊರಗಡೆ ಹೋಗಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಭಾಗ್ಯ. ನೋಡಮ್ಮ, ಗಂಟ್ಲು ಒಣಗ್ತಾ ಇದೆ, ಮಾತಾಡಕ್ ಬರ್ತಾ ಇಲ್ಲ. ಒಂದ್ ಕಪ್ ಜ್ಯೂಸ್ ಮಾಡ್ಕೊಡಮ್ಮ ಅಂತ ಪ್ರೀತಿಯಿಂದ ಕೇಳಿದ್ರೆ ಬಾಯಿಗ್ ಬಂದಾಗ ಮಾತಾಡ್ತಾ ಇದ್ದಾಳಮ್ಮ ಇವಳು. ನನಗಲ್ಲ, ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದ್ ಬೇಡುವ. ಅದು ಸುಮತಿ ಅಮ್ಮ.
ಅವ್ರ ಹತ್ರ ನೀನ್ ಅದ್ ಯಾವ ದಾಟಿಲಿ ಹೇಗ್ ಮಾತಾಡ್ದೆ ಅನ್ನೋದನ್ನ ನಾನು ನೋಡ್ಲಿಲ್ಲ ಅನ್ಕೊಂಡ್ಯಾ? ಅವರು ಈ ಮನೆ ಹಿರಿಯರು, ಅವ್ರಿಗೆ ಈ ಮನೆಯಲ್ಲಿ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ನೀನ್ ಯಾವಳು? ಮೂರನೇ ಅವಳು. ನಿನ್ನೆ ಮೊನ್ನೆ ಬಂದವಳು. ಅವ್ರ ಹತ್ರ ಹಾಗೆಲ್ಲ ಮಾತಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ಇಲ್ಲ ಅಮ್ಮ, ನಾನು ಹಾಗೆ ಹೇಳಿದ್ದಲ್ಲ. ಮಾತಾಡ್ಬೇಡ ಅಂದೆ. ಇದೇ ಕೊನೆ, ಇದೇ ಕೊನೆ ಭಾಗ್ಯ. ಇನ್ನೊಂದು ಸರ್ತಿ ಏನಾದ್ರೂ ಇಂಥ ಘಟನೆ ಈ ಮನೆಯಲ್ಲಿ ನಡೆದ್ರೆ ನಾನು ತುಂಬಾ ಕೆಟ್ಟವಳಾಗ್ಬೇಕಾಗತ್ತೆ. ಹುಷಾರ್. ನೀನು ಈ ಮನೆಗೆ ಬಂದಿದ್ಯಾ ಅಷ್ಟೇ, ಹಾಗಂತ ಎಲ್ಲರ ಮೇಲೂ ಸವಾರಿ ಮಾಡೋದಕ್ಕೆ ನೋಡ್ಬೇಡ. ಅರ್ಥ ಆಯ್ತಾ? ಅತ್ತಿಗೆ, ನಾನ್ ನಿಮಗೆ ಜ್ಯೂಸ್ ಮಾಡ್ಕೊಡ್ತೀನಿ, ಬನ್ನಿ. ಇವಳು ಕಾಲ್ ಹಿಡಿಯೋ ಕರ್ಮ ನಿಮಗಿನ್ನೂ ಬಂದಿಲ್ಲ. ನೀವು ಬನ್ನಿ ಅತ್ತಿಗೆ. ಇಂಥವಳ ಹತ್ರ ಏನ್ ಮಾತಾಡ್ತೀರಾ? ಯಾಕದ್ಗೆ ಏನಾಯ್ತು? ಯಾಕೆ ಸಂತೋಷ ಆಗ್ತದೆ ನಿಮಗೆ? ಮತ್ತೇನೇನೆ, ಆ ಭಾಗ್ಯನಿಗೆ ಧ್ವನಿ ಏರಿಸಿ ಮಾತಾಡ್ಬಿಟ್ಟಿಯಲ್ಲ ನೀನು. ಅವಳು ಈ ಮನೆಗೆ ಬಂದಾಗಿಂದ ನೋಡ್ತೀನಿ ನಾನು. ಇವತ್ತೇ ನೀನು ಅವಳಿಗೆ ಆ ರೀತಿ ಮಾತಾಡಿದ್ದು. ನೀನು ಹೀಗೆ ಧೈರ್ಯ ತಗೊಂಡ್ಬಿಟ್ರೆ ಅವಳನ್ನ ಈ ಮನೆಯಿಂದ ಆಚೆ ಹಾಕೋ ದಿನ ದೂರ ಇಲ್ಲ ನೋಡು. ಅತ್ತಿಗೆ, ಅವಳು ನಿಮ್ಮ ಹತ್ರ ಹಾಗೆ ಮಾತಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಅವಳೇ ನಿಮ್ಮ ಮನೆ ಯಜಮಾನಿನ ಅಲ್ಲ, ನೀವಂಥದ್ದು ಏನು ಕೇಳಬಾರ್ದು ಕೇಳಿದ್ರಿ ಅಂತ ಹಾಕಿ ಕೂಗಾಡ್ತಿದ್ಲು ಅವಳು. ಅಷ್ಟು ಒಂದು ಜ್ಯೂಸ್ ಕೇಳಿದ್ರಿ, ಅದನ್ನ ಮಾಡ್ಕೊಡೋದು ಬಿಟ್ಟು ಹಾಗೆ ಮಾತಾಡೋದು ಅವಳು? ಇನ್ನೇನು ಹೇಳಲೆ ನಾನು. ಅರು, ಅವಳೊಂಥರ ಉಸಿರುವಳ್ಳಿ ಉಸಿರುವಳ್ಳಿ ಇದ್ದಾಗೆ ಕಣೆ ನಿಮ್ಮ ಮುಂದೆ ಒಂಥರ ಇರ್ತಾಳೆ. ಅರು, ನಾನೊಬ್ಬಳೆ ಸಿಕ್ಕರೆ ಸಾಕು, ನನ್ನ ಹುರಿದು ಮುಕ್ಕಿ ಬಿಡ್ತಾಳೆ ಕಣೆ. ಊನಮ್ಮ, ನನಗಂತೂ ಅನ್ಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದ್ದೆ. ಅದು ಅಲ್ಲದೆ ಅವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಗೊತ್ತಾ? ಈ ಮನೆ ಒಡಿಬೇಕು ಅನ್ನೋ ಪ್ಲಾನ್ ಅವಳದು. ಹಾ, ಅದನ್ನ ನನ್ನಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಾದರೂ ಪ್ಲಾನ್ ಮಾಡಿ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಆಮೇಲೆ ಅವಳಿಗೆ ಹೇಳವರು ಕೇಳವರು ಯಾರು ಇರೋದಿಲ್ಲ ನೋಡು. ಅದಕ್ಕೆ ಹೇಗೆ ಮಾಡ್ತಾ ಇದ್ದಾಳೆ ಅವಳು? ಅದಕ್ಕೆ ಅವಳು ಯಾಕೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಾಳೆ ಅಲ್ಲ, ಅವಳು ಯಾರು ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ? ಹಾಗಾಗೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ, ಸುಮ್ಮನೆ ಇರಿ. ಅರು, ನೀನು ಹೇಳಿದ ಯಾವುದು ಅವಳ ತಲೆ ಹೋಗೋದಿಲ್ಲ. ಅರು, ಅವಳು ಒಬ್ಳೆ ಇದ್ದಾಗ ಮತ್ತೆ ಅದೇ ಕೆಲಸ ಮಾಡ್ತಾಳೆ. ಅದಕ್ಕೆ ಅವಳನ್ನು ಕಂಡ್ರೆ ನಾನು ಉರಿದು ಬಿಡೋದು. ಅದು ಅಲ್ಲದೆ ನಾನು ಒಬ್ಳೆ ಸಿಕ್ಕರೆ ಸಾಕು, ಟಾಂಟ್ ಮಾತು ಹೇಳ್ತಾಳೆ, ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ನನಗೆ ನಾನು ಇಷ್ಟು ಅಂತ ಸಹಿಸ್ಕೊಳ್ಳಿ, ನೀನೇ ಹೇಳು. ಇರಬೇಡಿ ಅತ್ತಿಗೆ, ಇದು ನಿಮ್ಮನೆ,
ಹೆದರ್ಬೇಕಾಗಿಲ್ಲ, ಸರಿಯಾಗಿ ಉತ್ತರ ಕೊಡಿ. ಅವಳು ಅದ್ ಹೇಗೆ ಹಾರಾಡ್ತಾಳೋ ನಾನು ನೋಡಬಿಡ್ತೀನಿ. ಎರಡು ದಿನದ ಹಿಂದೆ ನಡೆದಿರೋದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಎರಡೆರಡು ಆಘಾತ. ಇಲ್ಲಿರೋಳು ಭಾಗ್ಯ ಅಲ್ಲ ಅನ್ನೋದು ಗೊತ್ತಾಯಿತು. ಹಾಗೆ ಅವಳ ಮೇಲಿಟ್ಟಿದ್ದ ನಂಬಿಕೆ ಪ್ರೀತಿ ಎಲ್ಲ ಚೂರು ಚೂರಾಯಿತು. ನನ್ನ ಜೀವನದಲ್ಲಿ ಪ್ರೀತಿ ಯಾವತ್ತಿದ್ರೂ ಮರೀಚಿಕೆನೆ ಅನಿಸುತ್ತೆ. ದೂರದಲ್ಲಿ ಭೂಮಿ ಕಡೆ ಬಾಗಿರೋ ಆಕಾಶ, ಅದ್ರ ತುಂಬ ತೇಲಾಡೋ ಬಿಡಿ ಮೋಡ, ಎಲ್ಲ ನೋಡೋಕೆ ಚಂದ. ಸ್ವಲ್ಪ ದೂರ ಭೂಮಿ ಹಂಚಿಗೆ ನಡೆದೋದ್ರೆ ಕೈಗೆ ಸಿಕ್ಬಿಡುತ್ತೇನೋ ಅನಿಸುತ್ತೆ. ಆದರೆ ಅದು ಯಾವತ್ತೂ ಕೈಗೆ ಸಿಗಲ್ಲ ಅನ್ನೋದು ಈಗ ಅರ್ಥ ಆಗ್ತಿದೆ. ಬದುಕಲ್ಲಿ ಪ್ರೀತಿ ಪ್ರೇಮಕ್ಕೆಲ್ಲ ಜಾಗ ಇಲ್ಲ ಅನ್ನೋದು ಈಗ ಅರ್ಥ ಆಗ್ತಿದೆ. ಇಲ್ಲಿರೋಳು ಯಾರು ಅನ್ನೋದನ್ನ ಹೇಗಾದರೂ ತಿಳ್ಕೋಬೇಕು. ಅವಳ ಹತ್ರನೇ ಹೋಗಿ ಕೇಳೋ ಹಾಗಿಲ್ಲ. ಒಪ್ಕೊಳ್ದೇನೂ ಇರ್ಬೋದು, ಅಥವಾ ಒಪ್ಕೊಂಡು ಏನಾದರೂ ಸುಳ್ಳು ಹೇಳ್ಬೋದು. ಆಂಟಿ ಅಂಕಲ್ಗೆ ಹೇಳೋಣ ಅಂದರೆ ನನ್ನ ಹತ್ರ ಯಾವ ಪ್ರೂಫ್ ಕೂಡ ಇಲ್ಲ. ಅವಳು ಬರೆದಿರೋ ಆ ಡೈರಿ ಹೇಗಾದರೂ ಮಾಡಿ ತಗೋಬೇಕು. ಅದರಿಂದನೇ ಇಲ್ಲಿ ನಡೀತಿರೋದು ಏನು ಅಂತ ತಿಳ್ಕೊಳ್ಳೋಕೆ ಸಾಧ್ಯ. ಆದರೆ ಅದು ಪ್ರೂಫ್ ಆಗಲ್ಲ. ಆ ಡೈರಿ ನಂದೇ ಅಲ್ಲ ಅಂತ ಅವಳು ಹೇಳಿದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ. ಅಂಕಲ್ ನಾನು ರೆಡಿ, ಹೋಗೋದಾ? ಹಾ ನಾನು ರೆಡಿ, ಹೋಣ. ಮಾನ್ವಿ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹಾಕಿದ್ದು, ಒಂದು ನಿಮಿಷ ಹತ್ತಿರ. ಮಾನ್ವಿ, ಮಾನ್ವಿ ರೀ, ಅವಳು ಆಗಲೇ ಹೊರಟ್ಲು. ಹೌದಾ? ಮತ್ತೆ ನನಗೆ ಡ್ರಾಪ್ ಮಾಡಕ್ಕೆ ಹೇಳಿದ್ಲು. ಯಾರೋ ಫ್ರೆಂಡ್ಸ್ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೆ ಹೋದ್ಲು. ಮಾವ, ಇದೇ ಫೈಲ್ ಅಲ್ವಾ? ಹಾ ಇದೇನಮ್ಮ, ಥ್ಯಾಂಕ್ಸ್. ಅರು, ನನಗೆ ನಿಮ್ಗೆ ಹೇಳಿದ್ನಲ್ವಾ ಹೊಸ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು, ಸೊ ಇದನ್ನೇ ಶುರು ಮಾಡ್ತಾ ಇರೋದು. ಭಾಗ್ಯಲಕ್ಷ್ಮಿ ಅವರೇ, ನೀನು ನೀನಿಲ್ಲಿ ಯಾರಮ್ಮ? ಅದು ಒಳಗಡೆ ಕರೆಯಲ್ವಾ? ತುಂಬಾ ಮಾತಾಡೋದಿದೆ, ಇಲ್ಲೇ ನಿಲ್ಸಿದ್ರೆ ಹೇಗೆ? ಮನೇಲೆಲ್ಲರೂ ಇದಾರಲ್ವಾ?
ಕೈಲಾಶ್ ಇವನ್ಯಾಕೆ ಇಲ್ಲಿಗೆ ಬಂದ? ಏನಾಗ್ತಿದೆ ಇಲ್ಲಿ? ಯಾರಪ್ಪ ನಾನು? ನೀವು ಶ್ರೀಪಾದರಾವ್ ಅಲ್ವಾ? ಹೌದು. ಆದರೆ ನೀನ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾಟಕ ಮಾಡ್ತಿದ್ದಾನೆ? ಯಾಕೆ ಅಳ್ತಿದ್ದಾನೆ? ಶ್ರೀಮತಿ ಭಾಗ್ಯಲಕ್ಷ್ಮಿ ಅಯ್ಯಯ್ಯೋ, ಯಾರಪ್ಪ ನೀನು? ನೀನ್ ಯಾಕೋ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತೀಯ? ಹೇಳಪ್ಪ. ಅಯ್ಯೋ ಹೇಳು. ಅಯ್ಯಯ್ಯ, ಏನೇ ಯಾರು ಇದು? ಹೇಳಪ್ಪ, ಹೇಳೋ ಮೇಲೆ. ಅಯ್ಯೋ ಹೇಳು ಹೇಳು. ಆದ್ರ ಎಲ್ಲಾರ ಕಾಲಿಗೂ ಯಾಕೆ ನಮಸ್ಕಾರ ಮಾಡ್ಲಿಕತ್ತಾನ? ಯಾರಪ್ಪ ನೀನು? ಯಾಕೆ ಕಳ್ತಾ ಇದೀಯ? ನನ್ನ ಕಾಲಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದೀಯ? ಜನ್ಮ ಕೊಟ್ಟಳ ಕಾಲಿಗೆ ನಮಸ್ಕಾರ ಮಾಡಿದ್ರೆ ತಪ್ಪ ಅಮ್ಮ. ಏನ್ ಮಾತಾಡ್ತಾ ಇದೀಯಪ್ಪ ನೀನು? ನಾನು ನಾನು ನಿನಗೆ ಜನ್ಮ ಕೊಟ್ಟವಳ? ಏನ್ ಹಾಗಂದ್ರೆ? ನೀನು ನಮ್ಮಮ್ಮ.